ಈ ಆಸನ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಸೌಹಾರ್ದತೆಯ ರಾಯಭಾರಿಯಾಗಿರುವ ತಮಗೆಲ್ಲರಿಗೂ ವಂದಿಸುತ್ತಾ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತ ದೇಶದಲ್ಲಿ ಜನಿಸಿ ಜೀವಿಸಿ ಬಂಧುತ್ವ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮ ಭಾರತ ದೇಶದಲ್ಲಿ ಪ್ರೀತಿ ಶಾಂತಿ ಏಕತೆ ಹಾಗೂ ಸೌಹಾರ್ದತೆಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಭವ್ಯ ಭಾರತವನ್ನು ನಿರ್ಮಿಸಲು ಹೊರಟ ತಮಗೆಲ್ಲರಿಗೂ ವಂದಿಸುತ್ತಾ, ಈ ಕ್ರಿಸ್ಮಸ್ ಹಬ್ಬದ ಶುಭ ಸಂದರ್ಭದಲ್ಲಿ ತಮಗೆ ಶುಭಾಶಯ ಸಲ್ಲಿಸುತ್ತೇನೆ ಹಾಗೂ ಶಾಂತಿಯ ದೂತರಾದ ಯೇಸು ಕ್ರೈಸ್ತರ ಹಾಗೂ ಸರ್ವಶಕ್ತ ದೇವರ ಆಶೀರ್ವಾದವನ್ನು ತಮ್ಮೆಲ್ಲರಿಗೂ ದೇವರು ಕರುಣಿಸಲೆಂದು ಆಶಿಸುತ್ತಾ, ಬಂಧುತ್ವ ಒಬ್ಬರಿಗೊಬ್ಬರು ಬೆರೆತು ದೇಶದ ಅಭಿವೃದ್ಧಿಗಾಗಿ ಹಾಗೂ ಸಾಮರಸ್ಯದ ಜೀವಿಸಲು ಎಲ್ಲ ಜನರ ಸಹಕಾರದೊಂದಿಗೆ ಭವ್ಯ ಭಾರತವನ್ನು ನಾವು ನಿರ್ಮಿಸೋಣ ಹಾಗೂ ಪ್ರೀತಿ ಶಾಂತಿ ಏಕತೆ ಹಾಗೂ ಸೌಹಾರ್ದತೆಯಿಂದ ಭವ್ಯ ಭಾರತವನ್ನು ನಿರ್ಮಿಸೋಣ ಹಾಗೂ ಮಾದರಿಯಾದ ದೇಶವನ್ನು ನಾವು ಕಟ್ಟೋಣ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಆತ್ಮೀಯ ಬಾಂಧವರೇ, ಈಗಾಗಲೇ ಆಲ್ವೆಂಡರು ಹೇಳಿದ ಹಾಗೆ ಸಂಖ್ಯೆ ಮುಖ್ಯವಲ್ಲ. ನಾವು ನಿರ್ಧಾರದಕ್ಕೆ ಮಾಡುವ ಕಾರ್ಯವು ಉತ್ತಮವಾಗುತ್ತದೆ ಹಾಗೂ ಅಬ್ದುಲ್ ರಹಿಮ ಹೇಳಿದ ಹಾಗೆ ಯಾವಾಗ ನಾವು ಮೌನವಾಗಿದ್ದುಕೊಂಡು ನಮ್ಮ ಕಣ್ಣ ಮುಂದೆ ನಡೆಯುವ ಅನಾಚಾರವನ್ನು ನಾವು ಯಾವಾಗ ಕಣ್ಣು ಮುಚ್ಚಿ ಕುಳಿತುಕೊಂಡು ಸುಮ್ಮನಿರುತ್ತೇವೋ ಆವಾಗ ಖಂಡಿತವಾಗಿಯೂ ಅನಾಚಾರವು ಜಾಸ್ತಿ ಆಗ್ತದೆ ಹಾಗೂ ಒಳ್ಳೆತನವು ಅದು ಮುಚ್ಚಿ ಹೋಗ್ತದೆ. ಆದ್ದರಿಂದ ನಾವು ಜಾಗೃತರಾಗೋಣ. ಜಾತಿ ಧರ್ಮ ಭೇದವನ್ನು ಮರೆತು ಎಲ್ಲ ಧರ್ಮದ ಸಾರದಂತೆ ನೆರೆಯವರನ್ನು ಪ್ರೀತಿಸಿ ಅವರೊಂದಿಗೆ ಸಹಬಾಳ್ವೆಯಿಂದ ಜೀವಿಸಿ ನಮ್ಮ ಹಾಗೂ ನಮ್ಮ ನೆರೆಹೊರೆಯವರ ಪ್ರೀತಿಯನ್ನು ಗಳಿಸಿ ಸಂತೋಷದಿಂದ ಸಹಬಾಳ್ವೆಯಿಂದ ಜೀವಿಸೋಣ ಹಾಗೂ ಕೇವಲ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಅಲ್ಲದೆ ಎಲ್ಲ ವೇಳೆಯಲ್ಲೂ ನಾವು ಭ್ರಾತೃತ್ವದಿಂದ ಜೀವಿಸೋಣ ಎಂದು ಆಶಿಸುತ್ತೇನೆ. ಅಬ್ದುಲ್ ರಹಮಾನ್ ಹೇಳಿದ ಹಾಗೆ ನಾವು ಸಣ್ಣದಿರುವಾಗ ಇದೇ ಶಾಲೆಯಲ್ಲಿ ಸಜ್ಜಿಗೆ ಮಾಡಿದ ನೆನಪು ಖಂಡಿತ ಬರ್ತದೆ. ನಾನು ಇವತ್ತು ಎಂಥ ಮಾತನಾಡಿದಂತ ನೆನೆಸಿಕೊಳ್ಳುವಾಗ ನನಗೆ ಆ ಸಜ್ಜಿಗೆ ಮಾಡುವ ಟೈಮ್ ನೆನಪು ಬಂತು. ಖಂಡಿತವಾಗಿಯೂ ಅಬ್ದುಲ್ ರಹಮಾನ್ ಕೂಡ ನನ್ನ ಸಹಪಾಠಿ, ಅರುಣ್ ಮಂತೆಯವರು ಕೂಡ ನನ್ನ ಕ್ಲಾಸ್ಮೇಟ್ಸ್ ಹಾಗೂ ನವೀನ್ ಡಿಸೋಜ ಇದ್ದಾರೆ, ಅವರು ಕೂಡ ನಾವು ಒಂದೇ ಕ್ಲಾಸ್ನಲ್ಲಿದ್ದೆವು. ಖಂಡಿತ ನಮಗೆ ಒಂದು ಟೈಮ್ ಇತ್ತು ಸಜ್ಜಿಗೆ ಮಾಡೋದು, ಒಂದೊಂದು ಬ್ಯಾಚ್ ಇತ್ತು. ಆ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಒಟ್ಟಿಗೆ ಕೂಡಿ ಸಜ್ಜಿಗೆ ಮಾಡೋದು, ಅದು ಕೆಲವೊಮ್ಮೆ ನಮಗೆ ಇವಾಗ ಸ್ವಲ್ಪ ಸ್ಪೆಷಲ್ ಕೂಡ ಮಾಡೋದಿತ್ತು. ಅಚ್ಚೆಬೆಲ್ಲ ಅವರು ತರುವುದು, ಉಳಿಯದಿಂದ ಉಳಿಯದಲ್ಲಿ ಕಬ್ಬು ಇತ್ತು, ಅಚ್ಚೆಬೆಲ್ಲ ತರುವುದು ಅಲ್ಲಿ ಇಲ್ಲಿ ಮತ್ತು ಇಸ್ಮಾಯಿಲ್ ಮತ್ತು ಗಂಗಪ್ಪನವರ ಅಂಗಡಿ ಇತ್ತು, ಅಲ್ಲಿಂದ ಏನಾದರೂ ನೀರುಳ್ಳಿ ಎಲ್ಲ ತಂದು ನಮಗೆ ಕೂಡ ಸ್ವಲ್ಪ ಸ್ಪೆಷಲ್ ಮಾಡಿ ತಿನ್ನುವ ಒಂದು ಅಭ್ಯಾಸವಿತ್ತು. ಬಹುಶಃ ನೆನಪಿರ್ಬೋದು ರಹಮಾನ್ಗೆ. ಹೌದು, ಆ ಸಂದರ್ಭದಲ್ಲಿ ಆ ನಡೆದ ಘಟನೆ ಖಂಡಿತವಾಗಿಯೂ ಒಂದು ಉತ್ತಮ ಉದಾಹರಣೆ ಸಹೋದರತೆ ಭ್ರಾತೃತ್ವ ಹಾಗೂ ಐಕ್ಯತೆ ಹಾಗೂ ಸಾಮರಸ್ಯಕ್ಕೆ. ಆ ದಿನಗಳು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಆದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಒಟ್ಟಿಗೆ ಕಳೆದು ಸಜ್ಜಿಗೆ ತಿನ್ನುವ ಕಾಲ ಇಲ್ಲ, ಈಗ ವಿವಿಧ ರೀತಿಯ ಆಹಾರ ಇದೆ, ಆದರೂ ಪ್ರೀತಿ ಶಾಂತಿ ಏಕತೆ ಸಹಬಾಳ್ವೆಯಿಂದ ನಾವು ಒಟ್ಟುಗೂಡಿ ಈ ಭವ್ಯ ಭಾರತ ನಿರ್ಮಿಸೋಣ, ಅದು ಭಾರತ ದೇಶ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಹೇಳುತ್ತಾ, ಇಂದಿನ ಈ ಶುಭ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ವೆಲ್ಪರೇಶ್ವರ ರಾಣಿಪುರ ಇದರ ಒಂದು ವಿಶೇಷ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ ಎಂಬ ಆಲೋಚನೆ ಮೂಡಿ ಬಂದಾಗ ಅಧ್ಯಕ್ಷರ ಈ ಸೂಚನೆಯಂತೆ ನಮ್ಮಲ್ಲಿ ಅಭಿಪ್ರಾಯ ಕೇಳಿಕೊಂಡಾಗ ನಾವು ಖಂಡಿತವಾಗಿ ಅವರಿಗೆ ಸಹಕಾರ ನೀಡಿದೆವು. ಆದ್ದರಿಂದ ಈ ಕಾರ್ಯಕ್ರಮವು ಇತರರಿಗೊಂದು ಮಾದರಿಗಳನ್ನು ಆಶಿಸುತ್ತಾ ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಾ, ಅಲ್ಲಿ ಹೇಳಿದಾಗೆ ಕಾರ್ಯಕ್ರಮ ನಾವು ಆರಂಭಿಸುವ ಸ್ವಲ್ಪ ತಡವಾಯಿತು, ಬೇಸರವೂ ಕೂಡ ಆಯಿತು, ಪರವಾಗಿಲ್ಲ, ನಮ್ಮ ಎಂಥ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಬೈಬಲ್ನಲ್ಲಿ ಒಂದು
ಉತ್ತರ ವಾಕ್ಯವಿದೆ, ಕರೆದರೆ ಎಲ್ಲರಿಗೂ ಆದರೆ ಬಂದವರು ಅಲ್ಪರು, ಅಂದರೆ ಸ್ವಲ್ಪ ಮಂದಿ ಬಂದಿದ್ದಾರೆ. ಇರಲಿ, ಇವರು ನಮ್ಮವರು. ಸರ್ವಜ್ಞ ಹೇಳಿದ್ದಾರೆ ಇವನಾರು ಇವನಾರು ಇವರೆಲ್ಲರೂ ನಮ್ಮವರೇ ಎಂಬ ನಾಣ್ಣುಡಿಯಂತೆ ನಾವು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸೋಣ, ಹಾಗೂ ಭವ್ಯವಾಗಿ ನಿರ್ಮಿಸೋಣ. ಈ ಬಂಧುತ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮುಂದೆಯೂ ನಮ್ಮ ಹೆಜ್ಜೆಯು ಮುಂದೆ ಇರಲಿ. ಮುಂದಿನ ವರ್ಷವೂ ನಾವು ಇನ್ನೊಂದು ರೀತಿಯಿಂದ ಈ ಕದಲಿ ಸಭಾ ಈ ಕಾರ್ಯಕ್ರಮ ಆಯೋಜಿಸುತ್ತದೆ. ತಮ್ಮ ಎಲ್ಲ ಸಹಕಾರ ಇರಲಿ ಎಂದು ಆಶಿಸುತ್ತಾ ವಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿ ಮಾತನ ಅವಕಾಶ ಕೊಟ್ಟ ತಮಗೂ ಕೇಳಿದ ನಿಮಗೂ ನಾವು ಧನ್ಯವಾದ ಸಲ್ಲಿಸುತ್ತೇನೆ. ಧನ್ಯವಾದಗಳು.